ಒಬ್ರು ಮಾಜಿ ಮುಖ್ಯಮಂತ್ರಿಗಳಾಗಿ ಈ ರೀತಿ ಹೇಳಿಕೆ ಕೊಡ್ತಕ್ಕಂತದ್ದು ಶೋಭೆ ತರ್ತಕ್ಕಂತದ್ದಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ತುಳಿತಕ್ಕಂತ ಕೆಲಸ ನೆನ್ನೆ ಮೊನ್ನೆದಲ್ಲ, ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ನಡೀತಾ ಇದೆ. ಆದರೆ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇವೆ ಅಂತಕ್ಕಂತ ಯಜ್ಞದಲ್ಲಿ ಹ್ಯಾಕ್ ತೊಡಗಿಸ್ಕೊಂಡಿದೆ, ಯಾವ ರೀತಿ ಸಮೃದ್ಧವಾಗಿ ಬೆಳೆದಿದೆ ಅಂತಕ್ಕಂತ ತಾವೆಲ್ಲರೂ ಕೂಡ ಗೊತ್ತಿದೆ. ಬಹುಶಃ ಪಾಪ ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಬರುವಂತ ದಿನಗಳ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ. ನೋಡ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದೆಲ್ಲ ವರದಿನ ತರಿಸ್ಕೊಂಡಿದ್ದಾರೆ. ಅದೇನೇ ತಪ್ಪಾಗಿದ್ರು ಕೂಡ ಅದನ್ನ ಸರಿ ಮಾಡ್ತಾನೆ ಅಂತಕ್ಕಂತ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರಿ ಹೋಗ್ತದೆ. ಬರುವಂತ ಸಿದ್ದರಾಮಯ್ಯ ಹೇಳಿದ್ರೆ ಯಡಿಯೂರಪ್ಪನವರು ತಮ್ಮ ಮಗನಿಗೆ ಎಂಎಲ್ಸಿ ಸಾಧ್ಯ ಆಗ್ಲಿಲ್ಲ, ಮುಂದಿನ ಬಾರಿ ಮುಖ್ಯಮಂತ್ರಿ ಹೇಗಾಗ್ತದೆ? ಯಡಿಯೂರಪ್ಪನವರು ತನ್ನ ಮಗನ ಎಂಎಲ್ಸಿ ಮಾಡಿ ಅಂತೇಳಿ ಯಾರಿಗೂ ಕೂಡ ಒತ್ತಡನ್ನು ಹಾಕಿಲ್ಲ, ಕೇಳುವಿರಲಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಆದ್ರೆ ನಾನು ಏನಾಗ್ಬೇಕು ಅಂತಕ್ಕಂಥದ್ದನ್ನ ಪಕ್ಷ ತೀರ್ಮಾನ ಮಾಡ್ತಾರೆ. ನಾನೀಗ ರಾಜ್ಯದ ಉಪಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಪಾಪ ಸಿದ್ದರಾಮಯ್ಯನವರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂತ ಅವಶ್ಯಕತೆ ಇಲ್ಲ. ನೋಡ್ರಿ, ನಾನು ಇದ್ರ ಬಗ್ಗೆ ಏನೇ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ. ಇವತ್ತು ನಾನು ಎಲ್ಲಿ ನಿಲ್ಬೇಕು, ಚುನಾವಣೆ ನಿಲ್ಬೇಕು ಬೇಡ ಎಲ್ಲ ಕೂಡ ಪಕ್ಷ ತೀರ್ಮಾನ ಮಾಡ್ತದೆ. ಹಲವಾರು ಬಾರಿ ಮಾತನ್ನು ಹೇಳಿದ್ದೇನೆ, ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಕೂಡ ಚುನಾವಣೆ ನಿಲ್ಲುವಂದ್ರೆ ನಿಂತ್ಕೊಂತಾನೆ. ಬೇಡ ಹಂಗೆ ಪಕ್ಷಕ್ಕೆ ದುಡಿಬೇಕು ಅಂದ್ರೂ ಕೂಡ ದುಡಿತಾನೆ ಸಂತೋಷವಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.